ಫಸ್ಟ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಬಂದಿದ್ದೀರಾ ಅವ್ರಿಗೆಲ್ಲರೂ ತುಂಬ ಥ್ಯಾಂಕ್ಸ್ ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ. ಮೀನ್ಸ್ ಅ ಲಾಟ್ ಫಾರ್ ದ ಟೀಮ್. ಫಸ್ಟು ಮುರಳಿ ಮಾಮಂಗೆ ಥ್ಯಾಂಕ್ಸ್, ಅಶ್ವಿನಿ ಆಂಟಿಗೆ ಮತ್ತು ತಾತಾಗೆ ಬಂದಿದ್ದಕ್ಕೆ. ಸೊ ಮೀನ್ಸ್ ಅ ಲಾಟ್ ಇವರೆಲ್ಲ ಬಂದಿರೋದು. ಸೊ ಗ್ರೇ ಗೇಮ್ಸಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಾನೇ ಒಂದು ಪ್ರಶ್ನೆ ಕೇಳ್ತೀನಿ, ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ. ಸಿನಿಮಾ ಬಗ್ಗೆ ಥ್ಯಾಂಕ್ಸ್ ಟು ರಾಘವಮ್ಮ, ಅವರು ಕರೆಸಿದ್ರು ಸ್ಟಾರ್ ಬಾಕ್ಸ್ ಅಲ್ಲಿ. ಅವ್ರ ಅಡ್ಡ ಅಲ್ಲಿ ಕರೆದ್ಬಿಟ್ಟು ಬಾರೋ ಇಲ್ಲಿ ಅಂದ್ರು. ನಾನು ಏನು ಕರೀತಾ ಇದಾರೆ, ಮೇ ಬಿ ಏನೋ ಒಂದು ಕಾಫಿ ಕುಡಿಯೋಕೆ ಅಂತ ಅನ್ಕೊಂಡೆ. ಆಮೇಲೆ ನಾನು ಗಂಗಾಧರ್ ಸರ್ ಮೀಟ್ ಮಾಡಿದೆ, ಆಮೇಲೆ ಗೊತ್ತಾಯ್ತು ಓ ಕತೆ ಕೇಳೋಕ್ಕೆ ಅಂತ. ಸೊ ಗಂಗಾಧರ್ ಸರ್ ಫಸ್ಟ್ ನಂಗೆ ಕತೆ ಹೇಳ್ದಾಗಲೇ ನಂಗೆ ಇಷ್ಟ ಆಯಿತು, ಮಾಡಬೇಕು ಅಂತ ಅನಿಸ್ತು. ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಫಸ್ಟ್ ಆ್ಯಕ್ಚುಲಿ ನಂಗೆ ಕಂಗ್ರ್ಯಾಚುಲೇಟ್ ಮಾಡಿದ್ದು ಅಚ್ಚುತ್ತೆ. ಅವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಮೇ ಬಿ ನನಗಿಂತ ತುಂಬ ಅವರೇ ಎಕ್ಸೈಟ್ ಆಗಿದ್ರು ಅನಿಸ್ತಾ ಇದೆ. ಫಸ್ಟ್ ಕಂಗ್ರ್ಯಾಚುಲೇಟ್ ಮಾಡಿದ್ದೆ ಅವರು, ಚಿನ್ನು ಚೆನ್ನಾಗಿ ಮಾಡು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಗಂಗಾಧರ್ ಸರ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹೇಳಿದ್ರು ಇಲ್ಲ ಜಯ, ನಾನು ಆ್ಯಕ್ಚುಲಿ ಏನು ಪ್ರಿಪೇರ್ ಆಗದೆ ಹೋದೆ ಈಸಿ ಅಂತ. ಬಟ್ ಅಲ್ಲಿ ಗೊತ್ತಾಯಿತು ಗಂಗಾಧರ್ ಸರ್ ಎಷ್ಟು ಸೀರಿಯಸ್ಸು ಅಂತ. ಸೊ ನೀಟಾಗಿ ಹೇಳಿದ್ರು ಈ ಕ್ಯಾರೆಕ್ಟರ್ಗೆ ಇಷ್ಟೇ ಬೇಕು ಅಷ್ಟೇ ಬೇಕು, ಜಾಸ್ತಿ ಬೇಡ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು, ಹಂಗೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಮಾಮನ ಜೊತೆ ಮಾಡ್ಬೇಕಂದಾಗ ಒಂದು ಸ್ವಲ್ಪ ಭಯ ಇತ್ತು, ಹೆಂಗೆ ಮಾಡ್ತೀನಿ ಹೇಗೆ ಅಂತ ಅದಕ್ಕೆ. ಬಟ್ ಮಾಮ ನನ್ನ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು, ಆರಾಮಾಗಿರು, ರಿಲ್ಯಾಕ್ಸ್ ಆಗಿರು, ಆರಾಮಾಗಿ ಮಾಡು ಅಂತ. ಸೊ ತುಂಬ ಗೈಡ್ ಮಾಡಿದ್ರು ಮಾಮನು. ಸೊ ಮತ್ತು ಅವರು ತುಂಬ ಜನ ಸೀನಿಯರ್ಸ್ ಜೊತೆ ಮಾಡಿದ್ರು, ಅಪ್ಪಣ್ಣ ಮ್ಯಾಮು, ಸೊ ರವಿ ಭಟ್ ಸರು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಅಲ್ಲ ಅವ್ರು ನೋಡ್ಬಿಟ್ಟು ಕತ್ಕೊಂಡೆ ಬರ್ದಿಲ್ಲ. ಆಮೇಲೆ ಒಳ್ಳೆ ಗೈಡಿಂಗ್ ಏನು ಆ್ಯಕ್ಟರ್ಸ್ ಇದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಟೀಮ್ ಹೇಳಬೇಕು, ಆನಂದ್ ಸರ್ ಆಗಿರಲಿ, ಗಂಗಾಧರ್ ಸರ್ ಆಗಿರಲಿ, ಇಡೀ ಡೈರೆಕ್ಷನ್ ಟೀಮು, ಕ್ಯಾಮ್ರಾ ಟೀಮು, ಎಲ್ಲ ಟೀಮು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ. ಸೊ ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಮ್ಮ ರಾಜು ಸರ್ಗೆ, ಆ ಡ್ಯಾನ್ಸ್ ನೀವೆಲ್ಲ ನೋಡಿದ್ದು ಅವರಿಂದನೇ ಆಗಿದ್ದಾವೆಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿಸಿದ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಮೂವಿಗೆ, ಅದು ರಾಘವಮ್ಮನ ಜೊತೆ ಮಾಡ್ತಿರೋದು, ಐ ತಿಂಕ್ ನನ್ನ ಲಕ್ಕೇ ಅನಿಸುತ್ತೆ. ಸೊ ತುಂಬ ಕಲಿತೆ, ಇನ್ನ ಕಲಿಯೋದಿದೆ. ಓಕೆ, ನನ್ನ ಪ್ರಶ್ನೆ ಕೂಡ ಅದೇ ಇತ್ತು. ಈಗ ನೀವೇ ಸಿಂಗಲ್ ಆಗಿ ಲಾಂಚ್ ಆಗಿದ್ರೆ ಅದೊಂಥರ ಆಗ್ತಿತ್ತು, ತುಂಬ ಸ್ಕ್ರೀನ್ ಸ್ಪೇಸ್ ಒಟ್ಟಿಗೆ ಇದೆ, ಹೆಂಗಿತ್ತು ಅನ್ನೋದು ಅದು ನೀವೇ ಹೇಳಿದ್ರಿ ಜೈ. ತುಂಬಾ ಒಳ್ಳೇದಾಗ್ಲಿ, ತುಂಬಾ ಒಳ್ಳೆ ಭವಿಷ್ಯ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಈಗ